ಕಾವೇರಿಗಾಗಿ ರಣಕಹಳೆಯನ್ನು ಮೊಳಗಿಸಿದ್ದಾರೆ ಕನ್ನಡಿಗರು. ಈ ಪ್ರತಿಭಟನೆ ಹೋರಾಟದ ಕಿಚ್ಚು ಇಲ್ಲಿಗೆ ನಿಲ್ಲೋದಿಲ್ಲ. ಕಾವೇರಿ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ರಾಘಣ್ಣ. ಕಾವೇರಿ ನಮ್ಮ ಜೀವಜಲ, ಬಿಟ್ಟುಕೊಡುವ ಪ್ರಮೇಯವೇ ಬರಲ್ಲ. ಸುಮ್ಮನೆ ಕೂರೋದಕ್ಕೆ ಆಗೋದೇ ಇಲ್ಲ ಅಂಥೇಳಿ ರಾಘಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾವೇರಿಗಾಗಿ ಬೇಕಿದ್ರೆ ನನ್ನ ಜೀವವನ್ನು ಕೊಡ್ತೀನಿ ಅಂಥೇಳಿ ರಾಘವೇಂದ್ರ ರಾಜ್ಕುಮಾರ್ ಹೇಳಿದ್ದಾರೆ. ಕಾವೇರಿಯ ಹೋರಾಟ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪವನ್ನು ಪಡೀತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ರಾಘವೇಂದ್ರ ರಾಜ್ಕುಮಾರ್ ಕೂಡ ಮಾತನಾಡಿದ್ದಾರೆ. ಶಕ್ತಿ ಇತ್ತು ಅವ್ರಿದ್ದಾಗ, ಇಂಥ ತೊಂದರೆಗಳು ಹಾಕಿರಲಿಲ್ಲ. ಇವತ್ತು ಆ ಶಕ್ತಿ ಇಲ್ಲದೆ ನಾವೆಲ್ಲ ಕಷ್ಟಪಡ್ತಾ ಇದ್ವಿ. ಹಾಗಂತ ನಾವು ಸುಮ್ಮನೆ ಇರೋಕ್ಕಾಗಲ್ಲ. ನಮ್ಮ ಜನಕ್ಕೆ ಏನು ತೊಂದರೆ ಆದರೂ, ಭಾಷೆಗೆ, ನೆಲಕ್ಕೆ, ಜಲಕ್ಕೆ, ನಮ್ಮ ಕುಟುಂಬ ಇಂಡಸ್ಟ್ರಿ ಯಾವಾಗಲೂ ಇರುತ್ತೆ. ಇವತ್ತು ಎಲೆಕ್ಷನ್ ಆದಮೇಲೆ ಚೇಂಬರ್ನವ್ರು ಬರ್ತಾರೆ, ಅವರಿಂದ ಏನು ನಾವು ಎಲ್ರಿಗೂ ಸೇರ್ಕೊಂಡು ಏನು ಮಾಡಬೇಕು ಖಂಡಿತ ಮಾಡ್ತಾರೆ. ಅವ್ರು ಏನೇ ನಿರ್ಧಾರ ತಗೊಂಡ್ರು ನಮ್ಮ ಕುಟುಂಬ ಇಡೀ ಇಂಡಸ್ಟ್ರಿ ಬದ್ಧವಾಗಿರುತ್ತೆ. ನಮ್ಮದೊಂದು ಬಾಡಿ ಇದೆ, ಅವ್ರು ಡಿಸೈಡ್ ಮಾಡಿಬಿಟ್ರೆ ಅವ್ರು ಎಷ್ಟು ದಿನ ಹೇಳಿದ್ರು ನಾವು ರೆಡಿ ಇರ್ತೀವಿ, ಅವ್ರು ಹೇಳ್ದಂಗೆ ನಾವು ಕೇಳ್ತೀವಿ. ಇದು ಕಾವೇರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ರಾಘವೇಂದ್ರ ರಾಜ್ಕುಮಾರ್ ಅವರ ಮಾತು. ಈ ಹಿಂದೆಯೂ ಕೂಡ ಅವರು ಮಾತನಾಡಿದ್ರು, ಕಾವೇರಿಯ ಹೋರಾಟಕ್ಕೆ ಬೆಂಬಲ ಕೊಡೋದಾಗಿ ಸೂಚಿಸಿದ್ರು. ಈಗ ಮತ್ತೊಮ್ಮೆ ಈ ಕಾವೇರಿ ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕುಟುಂಬ, ನಮ್ಮ ಇಂಡಸ್ಟ್ರಿ ಕನ್ನಡಿಗರ ಪರವಾಗಿರುತ್ತೆ, ಕಾವೇರಿ ನೀರಿನ ಹೋರಾಟದಲ್ಲಿ ಭಾಗಿಯಾಗ್ತೇವೆ ಅನ್ನುವಂತಹ ಮಾತುಗಳನ್ನು ಪುನರುಚ್ಚರಿಸಿದ್ದಾರೆ.